ರಾಮಚರೀಸ್ ಸರ್ ಈ ಒಂದು ದಿನದಂದು ಬಂಗಾರವನ್ನ ಖರೀದಿ ಮಾಡ್ತಾರೆ ಇದು ಬಂಗಾರಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅಂತ ಅಲ್ಲ ಬಂಗಾರಕ್ಕಷ್ಟೇ ಸೀಮಿತ ಆಗಿಲ್ಲ ಬಂಗಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಬೇರೆ ಎಲ್ಲವನ್ನೂ ಖರೀದಿ ಮಾಡ್ತಾರೆ ಇವತ್ತು ತುಂಬಾ ದಿನ ವೆಹಿಕಲ್ ಹೊಸ ಹೊಸ ವಾಹನಗಳನ್ನು ತಗೊಳ್ಳೋದು ಬಂಗಾರ ಏನು ಅಂತಂದ್ರೆ ನೀವು ಇಲ್ಲಿ ಒಂದು ವೈಜ್ಞಾನಿಕವಾಗೂ ತಗೋಬೇಕು ಈ ಪ್ರಕೃತಿಯಲ್ಲಿ ನಾಶ ಪಡಿಸ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಲೋಹ ಅದು ಎಷ್ಟೇ ಸಾವಿರ ವರ್ಷ ಭೂಮಿ ಒಳಗಿರ್ಲಿ ಎಷ್ಟೇ ಸಾವಿರ ವರ್ಷ ನೀರ್ನ ಒಳಗಿರ್ಲಿ ಅದು ಅದರ ಮೂಲ ಗುಣ ಬದಲಾಗಲ್ಲ ಅನ್ಡೆಸ್ಟ್ರಾಯ್ಡ್ ಅದಕ್ಕೆ ನಾನ್ ವಿಜ್ಞಾನ ಮಾತಾಡ್ತಾ ಇರೋದು ಇದನ್ನ ಹೇಳ್ತಾ ಇರೋದಲ್ಲ ಸೈನ್ಸ್ ಪ್ರಕಾರ ಯಾವ ಎಲ್ಲ ಲೋಹಗಳಿಗೂ ಒಂದ್ ಅಂತ್ಯ ಇದೆ ಬಂಗಾರಕ್ಕೆ ಮಾತ್ರ ಇಲ್ಲ ಅದು ಬೇರೆ ಲೋಹ ವಸ್ತು ಜೊತೆ ಬೆರೆತೋಗುತ್ತೆ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಕಾಂಪೋನೆಂಟ್ ಹಾಕದಾಗ ಮಾತ್ರ ಅದರಿಂದ ಬೇರೆ ಆಗ್ತದೆ ಹಂಗಾಗಿ ಅಕ್ಷ ಯಾವುದಕ್ಕೆ ಸಾವೇ ಇಲ್ವೋ ಯಾವುದಕ್ಕೆ ನಾಶನೇ ಇಲ್ವೋ ಸೊ ಅಂತ ವಸ್ತು ಖರೀದಿ ಮಾಡಿದ್ರೆ ಅದಕ್ಕನ್ನೇ ಹಣ ಅಂತ ಅದಕ್ಕೆ ಅದಕ್ಕೆ ಹಣದ ರೂಪ ಅಂತ ಕೊಟ್ಟಿರುವಂತದ್ದು ಮನಿ ವ್ಯಾಲ್ಯೂ ಯಾಕೆ ಕೊಟ್ಟವ್ರೆ ಗೋಲ್ಡ್ ಇಸ್ ಅನ್ ಎಕ್ಸ್ಚೇಂಜ್ ಮನಿ ಅಂತ ಯಾಕೆ ಕೇಳ್ತಾರೆ ಅಂತ ಅದಕ್ಕೆ ನಿಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಅವ್ರಿಗೆ ಇವತ್ಗೂ ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಗೌರ್ನಮೆಂಟ್ ಅಲ್ಲಿ ಎಷ್ಟು ರಿಸರ್ವೇಶನ್ ಇದಿದೆ ಗೋಲ್ಡ್ ಇದೆ ಮತ್ತೆ ಫ್ಲೋಟಿಂಗ್ ಗೋಲ್ಡ್ ಎಷ್ಟಿದೆ ನೋಡಿ ನಾವು ಪ್ರಿಂಟ್ ಪ್ರಿಂಟ್ ಮಾಡಬೇಕು ಪ್ರಿಂಟಿಂಗ್ ಮಿಷಿನ್ ಇದೆ ಅಂತ ನಾವು ಪ್ರಿಂಟ್ ಮಾಡ್ಕೊಳಕಾಗಲ್ಲ ಈಗ ನೋಡಿ ಅಮೆರಿಕಾದ ಡಾಲರ್ ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಅವ್ರ ಹತ್ರ ಹೆಚ್ಚು ಅವರ ಸರ್ಕಾರದಲ್ಲಿ ಹೆಚ್ಚು ಚಿನ್ನ ಇದೆ ಹಂಗಾಗಿ ಸಾಮಾನ್ಯವಾಗಿ ಒಂದು ಏಯ್ಟಿ ಪರ್ಸೆಂಟ್ ಚಿನ್ನವನ್ನು ಖರೀದಿ ಮಾಡಿದ್ರೆ ತಕ್ಷಣ ಮಾರಾಟ ಮಾಡಬಹುದು ಅದೊಂಥರ ಇನ್ಶೂರೆನ್ಸ್ ತರ ಯಾವ್ದೋ ಒಂದ್ ಸಂದರ್ಭದಲ್ಲಿ ಆ ಕಷ್ಟದಲ್ಲಿ ಬಳಕೆ ಆಗ್ಬೋದು ಮೂಲ ಉದ್ದೇಶ ಸಮಾಜದ ಮೂಲ ಉದ್ದೇಶ ಅದೇ ಆಯ್ತಲ್ವಾ ಸೊ ಹಂಗಾಗಿ ಏಯ್ಟಿ ಪರ್ಸೆಂಟ್ ಚಿನ್ನ ಮಾಡಿದ್ರು ಇನ್ನು ಟ್ವೆಂಟಿ ಪರ್ಸೆಂಟ್ ಬೇರೆ ಗೃಹ ಉಪಯೋಗಿ ವಸ್ತುಗಳು ಬಟ್ಟೆ ಎಲ್ಲವನ್ನೂ ಖರೀದಿ ಮಾಡ್ತಾರೆ ಮತ್ತೆ ಯಾರು ಅದರಲ್ಲೂ ಹಿರಿಯರು ಕಿರಿಯರಿಗೆ ಅಣ್ಣ ತಂಗಿಕೆ ದಾನ ಕೊಡುವಂಥದ್ದು ಆ ತಂದೆ ಮಗಳಿಗೆ ಕೊಡ್ಸೋಂಥದ್ದು ನಾವು ಇವತ್ತು ನಮ್ಮ ಅಂಗಡಿಗಳಲ್ಲಿ ಆ ತರದ್ದು ಲಿಸ್ಟ ಇದೆ ಗಂಡ ಹೆಂಡತಿ ಕೊಡ್ಸೋ ಅದು ಒಂಥರ ದಾನೇ ನಮ್ಮ ಬೇರೆ ಯಾರಿಗೋ ಕರೆದೇ ಕೊಡ್ಬೇಕಾಗಿಲ್ಲ ಇಂತ ಪ್ರಕ್ರಿಯೆ ಅತಿ ಹೆಚ್ಚು ನಡೀತಾ ಇದೆ ನಡೀತದೆ ಹಂಗಾಗಿ ಏಟಿ ಪರ್ಸೆಂಟ್ ಚಿನ್ನ ಖರೀದಿ ಮಾಡ್ತಾರೆ ಬೆಳ್ಳಿನೂ ಖರೀದಿ ಮಾಡ್ತಾರೆ ಈ ಸತಿ ಏನಪ್ಪಾ ಅಂತಂದ್ರೆ ಆ ಏನೋ ಒಬ್ಬ ವ್ಯಕ್ತಿಗಳ ಪ್ರಭಾವಗಳು ಇರ್ತವೆ ಒಂದಷ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಕಾಯನ್ಗಳು ಅವರ ಅಭಿಮಾನಿಗಳು ಚಾಲ್ತಿಯಾಗಿದೆ ಒಂದು ಕೆಜಿಎಫ್ ಒಂದಷ್ಟು ಬೆಳ್ಳಿ ಗಳು ಅದು ಅಭಿಮಾನಿಗಳು ಬೇಡಿಕೆ ಮಾಡ್ಕೊಡ್ತೀರ ಗ್ರಾಹಕರು ಏನ್ ಕೇಳ್ತಾರೋಕೊಡ್ಬೇಕಾಗಿರೋ ವ್ಯಾಪಾರಿ ಒಂದು ಧರ್ಮ ಸೊ ಆ ಮನೋಧರ್ಮಕ್ಕೆ ಅನುಗುಣವಾಗಿ ನಡೀತಾ ಇದೆ ಸೊ ಪ್ರತಿ ಅಕ್ಷಯ ತೃತೀಯದಲ್ಲೂ ಒಂದು ಹೊಸ ಹೊಸ ಬದಲಾವಣೆಗಳು ನಡೀತಾ ಇದೆ ಅಂಗಡಿಗೆ ಬಂದ ಪ್ರತಿಯೊಬ್ಬರು ಪರ್ಟಿಕ್ಯುಲರ್ ಆಗಿಂತಹ ಬದಲಾವಣೆ ಅಂತ ಏನಾದ್ರು ಇದೆಯಲ್ಲ ಕಾಯಿನ್ಸ್ಗಳು ಮತ್ತೆ ನೋಡಿ ಏನಾಗಿರ್ತದೆ ಅಂತಂದರೆ ಈ ಸ ಈ ಈ ಸಂದರ್ಭದಲ್ಲಿ ಹೆಚ್ಚು ಸ್ವಲ್ಪ ಈ ದೇವರ ಡಾಲರ್ಗಳು ಮತ್ತು ಈ ಈ ಏನು ನವಗ್ರಹ ರತ್ನಗಳು ಅಂತ ಏನು ಹೇಳ್ತೀವಿ ನವರತ್ನಗಳು ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಂಗಿದೆ ಯಾಕೆಂದ್ರೆ ಆರೋಗ್ಯ ತಿರ್ಗಾ ಕರೋನಾ ಬರದೆ ಇರಲಿ ಕೆಲವರು ಕೆಲವ್ರಿಗೆ ಹೇಳಿರ್ತಾರೆ ಗುರುಗಳು ಅದು ಹೇಳ್ಬೋದು ನಿಮ್ಮ ಆರೋಗ್ಯ ಏನೋ ಬರದೇ ಇದ್ದಂಗೆ ಇಂಥದ್ದು ಹಾಕೋಬೇಕು ಅಂತ ಅದೊಂದೆಲ್ಲ ಒಂದು ನಂಬಿಕೆ ಅವರು ಒಬ್ಬೊಬ್ರದ್ದು ಅವರ ಜಾತಕ ನೋಡಿ ಅವರ ಏನು ಆ ಜಾತಕ ಫಲದ ಅನು ಅನುಸಾರವಾಗಿ ಅವರಲ್ಲಿ ಯಾವ ಲಗ್ನ ಇದೆ ಲಗ್ನಾಧಿಪತಿ ಯಾರು ಸೊ ಎಲ್ಲರೂ ಜನರಲ್ ಆಗಿ ರಾಶಿನೂ ನೋಡ್ತಾರೆ ಮೂಲತಃ ಲಗ್ನಾಧಿಪತಿ ನೋಡಿ ಹೇಳ್ತಾರೆ ಸೊ ಹಂಗಾಗಿ ಅದು ಪ್ರತಿಕ್ರಿಯೆ ನಡೀತಾ ಇದೆ ಸೊ ಅದು ಒಂಥರ ರೀಸೇಲಬಲ್ ನಿಮ್ಗೆ ವ್ಯಾಲ್ಯೂ ಏನು ಡೌನ್ ಆಗಲ್ಲ ಚಿನ್ನದ್ದು ಸೊ ಹಂಗಾಗಿ ಏಟಿ ಪರ್ಸೆಂಟ್ ಚಿನ್ನ ಮತ್ತು ಈ ತರದ ವಸ್ತುಗಳು ಆಮೇಲೆ ಬೆಳ್ಳಿಯ ಗೃಹೋಪಯೋಗಿ ವಸ್ತುಗಳು ಹಿಂದೆ ನಾವು ಮದುವೆಗೆ ಮಾತ್ರ ಕಾಶಿ ಯಾತ್ರೆಗೆ ಮಾತ್ರ ಒಂದು ಬೇಕು ಒಂದು ಪಂಚಪತ್ರೆ ಉದಾಹರಣೆ ಅಷ್ಟೇ ಮಾಡ್ತಿದ್ದೋ ಈಗ ಸ್ಪೂನು ಅಥವಾ ಬೇರೆ ಲೋಟಗಳು ಕನ್ನಡಕ ವಾಚ್ಗಳು ಸೊ ಈ ತರದ್ದು ಹೊಸ ಹೊಸ ಒಂದು ಟ್ರೆಂಡ್ ಮಾರ್ಕೆಟ್ ಅದೇ ತರ ತಯಾರಕರು ಅಂತ ತಯಾರು ಮಾಡಿ ಮಾರ್ಕೆಟ್ ನಲ್ಲಿ ಬಿಡ್ತಾ ಇದ್ದಾರೆ ನಾವು ಹಿಂದೆ ವಿದೇಶದಲ್ಲಿ ಅಷ್ಟೇ ನೋಡ್ತಾ ಇದ್ದು ಮುಂಚೆ ಎಲ್ಲ ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಇಂತಿಂತ ಡಿಸೈನ್ಸ್ ಗಳು ಅಂತ ಇತ್ತು ಸೊ ಜನ ಹಿಂದೆ ಮುಂದೆ ನೋಡ್ತಾ ಇದ್ರು ಬಟ್ ಇವಾಗ ಯಾವ ತರ ಬೇಕಾದ್ರೂ ಡಿಸೈನ್ಸ್ ಗಳು ಸಿಗೋದ್ರಿಂದ ಹೆಚ್ಚು ಮುಗಿ ಬೀಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗುರುಗಳೇ ಇವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಇಂತಹ ಸಮಯದಲ್ಲೇ ಖರೀದಿ ಮಾಡಬೇಕು ಅಂತ ಇದೆಯಾ ಅಥವಾ ಇಡೀ ದಿನ ಪೂರ್ತಿ ಯಾವಾಗ ಬೇಕಾದ್ರೂ ಖರೀದಿ ಮಾಡಬಹುದಾ ಹೇಗೆ ಅಂದ್ರೆ ಮೂರುವರೆ ಮುಹೂರ್ತ ಅಂತ ಇದಕ್ಕೆ ಹೆಸರೇ ಇರೋದು ಹಾಗೆ ಆ ಸಮಯಕ್ಕೆ ನಾವು ಸಾಧಾರಣವಾಗಿ ಮೂರು ನಕ್ಷತ್ರಗಳು ಬರುತ್ತೆ ಕೃತಿಕ ರೋಹಿಣಿ ಮತ್ತು ಈ ಮೂರನೇ ದಿಸವನ್ನು ನಾವು ಅಕ್ಷಯ ತೃತೀಯ ಮೂರನೇ ದಿಸ ಈ ದಿಸದಲ್ಲಿ ಆ ತೀನ್ ಮುಹೂರ್ತ ಅಂತ ಈ ಒಂದು ಮುಹೂರ್ತದಲ್ಲೇ ಪರ್ಟಿಕ್ಯುಲರ್ ಆಗಿ ಕೆಲವರು ಕೆಲವೊಬ್ಬರು ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ಆದರೆ ಶಾಸ್ತ್ರೀಯವಾಗಿರುವಂತಹ ಒಂದು ಹಿನ್ನೆಲೆ ಇಲ್ಲ ಒಂದು ನಂಬಿಕೆ ಸಾಡೆತೀನ್ ಮುಹೂರ್ತದಲ್ಲಿ ಖರೀದಿ ಮಾಡೋದ್ರಿಂದ ನಮಗೆ ಅಕ್ಷಯ ಆಗತ್ತೆ ಅಂತ ಅದೇ ಸಮಯಕ್ಕೆ ಅಂದ್ರೆ ಮತ್ತೆ ಹೇಳದಾಗ ಶಾಸ್ತ್ರೀಯವಾಗಿ ಹಿನ್ನೆಲೆ ಅಲ್ಲದಿದ್ರು ಅದೇ ಸಮಯಕ್ಕೆ ಈ ಒಂದು ಅಕ್ಷಯ ಪಾತ್ರ ಮೂರೂರೆ ಮೂರುವರೆ ಮುಹೂರ್ತ ಅಂತ ಹೆಸರೇ ಆ ರೀತಿ ಆಯ್ತಾ ಬೇರೆ ಬೇರೆ ರೀತಿಯಾಗಿರುವಂತಹ ವಿಶ್ಲೇಷಣೆ ಇದೆ ಅದಕ್ಕೂ ಕೂಡ ಮತ್ತೆ ಅಭಿಪ್ರಾಯ ಭೇದಗಳಿದೆ ಅದರಲ್ಲೂ ಕೂಡ ಆದ್ರೆ ಈ ಮೂರುವರೆ ಮುಹೂರ್ತ ಅಂತ ಏನ್ ಕರಿತೀವಿ ಈ ಸಾಡೆತೀನ್ ಮುಹೂರ್ತದಲ್ಲಿ ಸಾಧಾರಣವಾಗಿ ಬಂಗಾರವನ್ನ ಖರೀದಿ ಮಾಡಬೇಕು ಅಂತ ಪ್ರಚಲಿತವಾಗಿರುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಅದರ ಜೊತೆಗೆ ನೋಡಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಬಂಗಾರ ಅನ್ನುವಂಥದ್ದು ಮಾತ್ರ ನಮ್ಮ ಶಾಸ್ತ್ರೀಯವಾಗಿ ತುಂಬಾ ಉತ್ತಮವಾಗಿರುವಂಥ ಲೋಹ ಅಂತ ಮಾನ್ಯ ಮಾಡಿದೀವಿ ಅದಕ್ಕೆ ಪವಿತ್ರಂ ವೈ ಹಿರಣ್ಯಂ ವೇದ ಒಂದ್ ಕಡೆ ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಹಿರಣ್ಯ ಅನ್ನುವಂಥ ಅಂದ್ರೆ ಬಂಗಾರ ಅನ್ನುವಂಥ ಲೋಹ ಏನಿದೆ ಇದು ತುಂಬ ಪವಿತ್ರವಾದದ್ದು ಇದಕ್ಕೆ ಕಲುಷಿತ ಅನ್ನುವಂಥದ್ದು ಇಲ್ಲದೇ ಇರುವಂಥ ಒಂದು ಲೋಹ ಇದರಲ್ಲಿ ದೈವಿ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋ ಥರದ್ದು ತುಂಬ ಇದೆ ಅಂತ ಇದನ್ನು ಕಂಡುಕೊಂಡಂಥ ನಮ್ಮ ಋಷಿಗಳೇ ನೋಡಿ ಪ್ರಪಂಚದಲ್ಲಿ ಯಾವ ದೇಶವು ಭೂಮಿಯಿಂದ ಲೋಹವನ್ನು ತೆಗೆದು ಅದನ್ನು ಬೇರೆ ಬೇರೆ ಸಲಕರಣೆ ಇತ್ಯಾದಿಗಳಾಗಿ ಉಪಯೋಗ ಮಾಡ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಎಷ್ಟೋ ವರ್ಷಗಳ ಮುಂಚೆನೆ ಬಂಗಾರವನ್ನು ಆಭರಣವಾಗಿ ಹಾಕೊಂಡಂತಹ ಬಂಗಾರವನ್ನು ವ್ಯವಹಾರದಲ್ಲಿ ಮಾಡಿಕೊಂಡಂತಹ ದೇಶ ನಮ್ಮ ಭಾರತ ದೇಶ ಇದನ್ನು ಕಡಾಖಂಡಿತವಾಗಿ ಘಂಟಾಘೋಷವಾಗಿ ಎಲ್ಲಾದರೂ ಹೇಳ್ಬೋದು ಅಂದರೆ ಇವತ್ತು ನೆನ್ನೆ ಅಲ್ಲ ಸಾವಿರಾರು ವರ್ಷಗಳ ಒಂದು ಪರಂಪರೆ ಮನುಷ್ಯನ ಜೀವನದ ಜೊತೆ ಬಂಗಾರದ ಒಂದು ಒಡನಾಟ ಅನ್ನೋ ಥರದ್ದು ನಮಗೆ ಸೇರ್ಕೊಂಡಿರೋದನ್ನು ನಾವು ನೋಡಬಹುದು ಹಾಗಾಗಿ ಈ ಬಂಗಾರ ಅಂತ ಅನ್ನೋ ಥರದ್ದು ಬರೀ ಒಂದು ಲೋಹ ಅಲ್ಲ ಅದು ಒಂದು ದೈವಿಕವಾಗಿರುವಂಥ ಒಂದು ಶಕ್ತಿಯನ್ನು ಪ್ರಸಾರ ಮಾಡುವಂಥ ಲೋಹ ಹಾಗಾಗಿ ನಾವು ದೇವರಿಗೆ ಬಂಗಾರದ ಆಭರಣವನ್ನು ಹಾಕ್ತೀವಿ ನಾವು ಮೈ ಮೇಲೆ ಬಂಗಾರದ ಆಭರಣವನ್ನು ಹಾಕೋತೀವಿ ಬರೀ ಶೋಕೆಗೋಸ್ಕರ ಅಲ್ಲ ಅಥವಾ ಯಾರು ನೋಡಬೇಕು ಅಂತ ಅಲ್ಲ ಯಾರು ಮಂಗಳಸೂತ್ರವನ್ನು ತೋರಿಸ್ಬೇಕು ಅಂತ ಅನ್ಕೊಳ್ಳಲ್ಲ ಒಳಗಡೆ ಹಾಕೊಂಡಿರ್ತಾರೆ ಆದರೂ ಕೂಡ ಅದು ಬಂಗಾರದ್ದೇ ಹಾಕೋತೀವಿ ಯಾಕೆ ಅಂತಂದರೆ ಅದರಲ್ಲಿ ಈಶ್ವರಾನುಗ್ರಹ ಪ್ರಸಾದ ಮಾಡುವಂತಹ ಒಂದು ದೈವಿ ಗುಣಗಳು ಆ ರೀತಿಯಾಗಿರುವಂತಹ ಒಂದು ಗುಣಗಳು ಅದರಲ್ಲಿದೆ ಅಂತ ಮತ್ತೆ ವೈಜ್ಞಾನಿಕವಾಗಿ ಕೂಡ ನಮ್ಮಲ್ಲಿ ಎಷ್ಟೋ ದೋಷಗಳಿಗೆ ಬಂಗಾರನ ಧಾರಣೆ ಮಾಡೋದ್ರಿಂದ ಆ ಒಂದು ದೋಷಗಳು ನಿವಾರಣೆ ಆಗತ್ತೆ ಅನ್ನುವಂಥದ್ದು ಮತ್ತೆ ವಿಶೇಷವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಭಸ್ಮ ಅಂತ ಕರಿತೀವಿ ಆ ಸ್ವರ್ಣ ಭಸ್ಮವನ್ನ ಮಕ್ಕಳಿಗೆ ಪ್ರಾಶನ ಮಾಡ್ತಾರೆ ಸ್ವರ್ಣ ಬಿಂದು ಪ್ರಾಶನ ಅಂತ ಮಕ್ಕಳಿಗೆ ಸ್ವರ್ಣವನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸ್ವರ್ಣವನ್ನ ಭಸ್ಮ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಶೋಧನೆಯನ್ನು ಮಾಡಿ ಅದನ್ನು ಮಕ್ಕಳಿಗೆ ಕೊಡಿಸೋದ್ರಿಂದ ದೇಹದ ಒಳಗಡೆ ಒಂದು ಇಮ್ಯುನಿಟಿ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನುವಂಥದ್ದು ಅದು ಪುಷ್ಯಮಿ ನಕ್ಷತ್ರ ದಿವಸ ವಿಶೇಷವಾಗಿ ಬಿಂದು ಪ್ರಾಶವನ್ನು ಮಕ್ಕಳಿಗೆ ಮಾಡ್ತಾರೆ ಅನೇಕ ಔಷಧಿಗಳಲ್ಲಿ ಈ ಸ್ವರ್ಣವನ್ನು ನಾವು ಔಷಧೀಯ ರೂಪದಲ್ಲಿ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಮೆಟಲ್ ಆ ಥರದ್ದು ಬೇಕಾಗುತ್ತೆ ಎಷ್ಟೊಂದು ಮ್ಯಾಗ್ನೀಷಿಯಮ್ಮು ಈ ಥರದ್ದು ಹೇಗೆ ಬೇಕಾಗತ್ತೆ ಅದೇ ರೀತಿ ಬಂಗಾರ ಕೂಡ ನಮ್ಮ ದೇಹದಲ್ಲಿ ಸೇರೋದ್ರಿಂದ ಅದಕ್ಕೆ ಅನೇಕವಾಗಿರುವಂಥ ಒಂದಷ್ಟು ಶಕ್ತಿಗಳಿದೆ ಅನ್ನುವಂಥದ್ದು ಆಯುರ್ವೇದ ಶಾಸ್ತ್ರವು ತಿಳಿಸ್ಕೊಡುತ್ತೆ ಇದೆಲ್ಲವನ್ನ ಇಟ್ಕೊಂಡು ಬಂಗಾರವನ್ನ ಖರೀದಿ ಮಾಡುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಅಂತ ಹೇಳ್ಬೋದು ಮತ್ತಷ್ಟು ಮಾತಾಡ್ತೀನಿ ಗುರುಗಳೇ ಎಸ್ ಸಾಕ್ಷೇತ್ರ